ಶ್ರೀವತ್ಸ ಸರ್ ಕೆಆರ್ ಕ್ಷೇತ್ರಕ್ಕೆ ನಾಮಿನೇಷನ್ ಮಾಡಿ ಇವತ್ತು ರ್ಯಾಲಿ ತುಂಬಾ ಒಳ್ಳೆ ರೀತಿಯಲ್ಲಿ ರ್ಯಾಲಿ ತಗೊಂಡಿ ಮಾಡಿದಿರಾ ಅದರ ಬಗ್ಗೆ ಹೇಳಿ ಸರ್ ಕಾರ್ಯಕರ್ತರು ನನ್ನ ಜೊತೆ 30-35 ವರ್ಷದಿಂದ ಏನು ಓಡಾಡ್ತಾ ಇದ್ದಾರೆ ಎಲ್ಲ ಕಾರ್ಯಕರ್ತರಿಗೆ ಒಂದು ರೀತಿ ಖುಷಿಯಾಗಿದೆ ಅಂತ ಅನ್ಸಿದೆ ಹಾಗಾಗಿ ಮೊನ್ನೆ ನನ್ನನ್ನ ಅನೌನ್ಸ್ ಮಾಡಿದ ನಂತರ ಪಾರ್ಟಿ ಆಫೀಸಲ್ಲಿ ಅವರು ಬರ್ತಾ ಇದ್ದಿದ್ದ ರೀತಿ ಇವತ್ತು ಒಂದು ನನ್ನ ವಾಟ್ಸ್ಆಪ್ ಕರೆಗೆ ನನ್ನ ಮಾತಿನಕ್ಕೆ ಕಾರ್ಯಕರ್ತರು ಇಷ್ಟೊಂದು ಅಭೂತಪೂರ್ವವಾಗಿ ಸ್ಪಂದನೆ ಕೊಟ್ಟಿರೋದು ಎಲ್ಲೋ ಒಂದು ಕಡೆ ತುಂಬಾ ಖುಷಿ ಅಂತ ಅನ್ನಿಸ್ತಾ ಇದೆ ಹಳೆ ಕಾರ್ಯಕರ್ತರು ಇವಾಗ 20-30 ವರ್ಷದಿಂದ ಯಾರೆಲ್ಲ ಓಡಾಡ್ತಾ ಇದ್ದಾರೆ ಅವರೆಲ್ಲರೂ ಇವತ್ತಿನ ಸಭೆಗೆ ಬಂದಿದ್ದು ನನಗೆ ಬಹಳ ಖುಷಿ ಕೊಡ್ತಾ ಇದೆ ಸರ್ ಕೆಆರ್ ಕ್ಷೇತ್ರದಲ್ಲಿ ಏನು ಬದಲಾವಣೆ ತರಬೇಕಂತ ಮತ್ತೆ ಏನಾದರೂ ಮ್ಯಾನಿಫೆಸ್ಟೋ ಏನಾದರೂ ತಕೊಂಡು ಬಂದಿದ್ದೀರಾ ಮ್ಯಾನಿಫೆಸ್ಟೋ ಗೆ ಸಾರ್ವಜನಿಕರ ಅಭಿಪ್ರಾಯವನ್ನ ಕೇಳಿ ನಾವು ಲಿಸ್ಟ್ ಔಟ್ ಮಾಡಿದೀವಿ ಅದರ ಒಂದು 2-3 ಸಮಸ್ಯೆಗಳು ನಿವಾರಣೆ ಮಾಡಕ್ಕೆ ರಾಮದಾಸ್ ಅವರು ಪ್ರಯತ್ನ ಮಾಡಿ ಅದು ಅರ್ಧದಲ್ಲಿ ಇದೆ ಅಂತ ಅನ್ನಿಸ್ತಾ ಇದೆ ಉದಾಹರಣೆಗೆ ಹೇಳಿದರೆ ಕಸದ ವಿಲೇವಾರಿ ಸಮಸ್ಯೆ ಎರಡನೇದು ಕುಡಿಯುವ ನೀರಿನ ಯೋಜನೆನ ಸಮರ್ಪಕವಾಗಿ ಬೋರ್ವೆಲ್ ಮುಕ್ತ ಮಾಡ್ತೀನಿ ಅನ್ನುವಂತ ರಾಮದಾಸ್ ಅವರು ಏನು ಹೇಳಿದ್ರು ಆ ಕೆಲಸದಲ್ಲೂ ನಾನು ಮಾಡಬೇಕಾಗುತ್ತೆ ಮೂರನೇದು ಮೊದಲಿನ ರಾಜಕಾಲುವೆ ಸಮಸ್ಯೆ ಇದೆ ಮೈಸೂರಲ್ಲಿ ಮೂಡಾದಿಂದ ಪ್ರಾರಂಭ ಆಗುವಂತ ಕಾಲುವೆ ಮಾನಂದವಾಡಿ ರೋಡ್ ಗೆ ಏನು ಹೋಗ್ತಾ ಇದೆ ಆ ಒಂದು ಕಾಲುವೆಯ ಆಧುನೀಕರಣವನ್ನು ನಾವು ಮಾಡಬೇಕಾಗುತ್ತೆ 2-3 ಪ್ರಾಜೆಕ್ಟ್ ತಲೆಯಲ್ಲಿ ಇದೆ ಸಾರ್ವಜನಿಕರು ತುಂಬಾ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದಾರೆ ಎಲ್ಲವನ್ನೂ ಸೇರಿಸಿಕೊಂಡು ಪ್ರಣಾಳಿಕೆ ತರ್ತಾ ಇದ್ದೀನಿ ಸರ್ ನಿಮಗೆ ಯಾವಾಗ ಟಿಕೆಟ್ ಅನೌನ್ಸ್ ಆಯ್ತು ಅವಾಗಿಂದ ಒಂದು ಗೊಂದಲ ನಡೆಯುತ್ತಿದೆ ಸರ್ ರಾಮದಾಸ್ ಅವರನ್ನ ಬಿಟ್ಟು ವತ್ಸ ಸರ್ ಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಆದರೆ ಇವತ್ತು ರಾಮದಾಸ್ ಅವರು ಕೂಡ ನಿಮ್ಮ ರ್ಯಾಲಿಯಲ್ಲಿ ಇದ್ದರು ಸೋ ಈ ವಿಷಯಕ್ಕೆ ನೀವು ಏನು ಹೇಳ್ತೀರಾ ರಾಮದಾಸ್ ಅವರು ಒಬ್ಬ ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತ ಅದರಲ್ಲೂ ಆರ್ಎಸ್ಎಸ್ ಏನು ಒಬ್ಬ ಸ್ವಯಂ ಸೇವಕರು ಒಬ್ಬ ಸ್ವಯಂ ಸೇವಕ ಹೇಗೆ ನಡೆಕೋಬೇಕು ಅನ್ನೋದನ್ನ ಮತ್ತೊಮ್ಮೆ ತೋರಿಸಿದ್ದಾರೆ ಅಂತ ಅನ್ಸುತ್ತೆ ಸಹಜ ಆಕಾಂಕ್ಷೆ ಆಗಿದ್ರು ಅವರು ಯಾವುದೋ ಕಾರಣಕ್ಕೆ ನನ್ನನ್ನ ಆಯ್ಕೆ ಮಾಡಿದ್ದಾರೆ ಮಾಡಿದ ನಂತರ ಅವರೇನು ವಿರೋಧ ಮಾಡಿಲ್ಲ ಪೂರ್ಣ ಭಾಗವಹಿಸಿದ್ರು ರ್ಯಾಲಿಯಲ್ಲಿ ಉದ್ದೇಶಿಸಿ ಮಾತಾಡಿದ್ರು ಒಂದು ಒಳ್ಳೆ ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನು ಕರ್ಕೊಂಡ್ಬಂದ್ರು ಅವರು ಇದೆಲ್ಲ ನೋಡಿದಾಗ ನನಗೆ ಅನ್ಸುತ್ತೆ ನನ್ನ ಇವತ್ತಿನ ಈ ಚುನಾವಣೆ ಕಷ್ಟ ಆಗಲ್ಲ ಅಂತ ಸರ್ ಈಗಾಗಲೇ ಬಿಜೆಪಿ ನಾಯಕರೇ ಬಿಜೆಪಿ ಕ್ಯಾಂಡಿಡೇಟ್ ಅಲ್ಲಿದ್ರು ರಾಮದಾಸ್ ಸರ್ ಈ ಬಾರಿ ಶ್ರೀವತ್ಸ ಸರ್ ಗೆ ಕೆಆರ್ ಕ್ಷೇತ್ರದ ಜನರು ಏನಿ ಕೋಟ್ ಮಾಡಬೇಕು ಕೆಆರ್ ಕ್ಷೇತ್ರದ ಜನರು ವಿಚಾರಕ್ಕಾಗಿರೋರು ಕ್ಷೇತ್ರದ ಮತದಾರರು ಎರಡು ಬಾರಿ ಹೆಚ್ ಗಂಗಾಧರನ ಗೆಲ್ಸಿರೋರು ನಾಲ್ಕು ಬಾರಿ ರಾಮದಾಸ್ ಅವರನ್ನ ಗೆಲ್ಸಿದ್ದಾರೆ ಅಂದ್ರೆ ವಿಚಾರಕ್ಕಾಗಿ ಇರುವಂತ ಮತದಾರರು ಈ ಕ್ಷೇತ್ರದಲ್ಲಿ ಇದ್ದಾರೆ ಹಾಗಾಗಿ ನಾನು ವಿಚಾರದಲ್ಲಿ ಏನು ಡೈಲ್ಯೂಟ್ ಆಗಿಲ್ಲ ವ್ಯಕ್ತಿ ಮಾತ್ರ ಬದಲಾವಣೆ ಆಗಿದ್ದೀನಿ ಹೆಚ್ ಗಂಗಾಧರನ ಆದ್ಮೇಲೆ ರಾಮದಾಸು ರಾಮದಾಸ್ ಅವರ ಆದ್ಮೇಲೆ ನಾನು ಆ ತರ ಆಗಿದೆ ಆ ಹಿನ್ನೆಲೆಯಲ್ಲಿ ಜನಕ್ಕೆ ಇವತ್ತು ಬಿಜೆಪಿ ಬೇಕಾಗಿದೆ ಖಂಡಿತ ಬಿಜೆಪಿಗೆ ಮತವನ್ನ ಹಾಕ್ತಾರೆ ಅನ್ನುವಂತ ವಿಶ್ವಾಸ ನನಗೆ ಸರ್ ಅದೇ ರೀತಿ ಕೆಆರ್ ಕ್ಷೇತ್ರದಲ್ಲಿ ಏನಾದರೂ ಟಫ್ ಕಾಂಪಿಟೇಷನ್ ಅನಿಸ್ತಿದ್ಯಾ ಬೇರೆ ಕ್ಯಾಂಡಿಡೇಟ್ಸ್ ಗಳಿಂದ ಈಗಿನವರೆಗೆ ಆತರ ಇನ್ನೂ ಏನು ಗೊತ್ತಾಗಿಲ್ಲ ನಾಳೆಯಿಂದ ಫೀಲ್ಡ್ಗೆ ಹೋದ್ಮೇಲೆ ಅವರೇನ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ ಎಲ್ಲ ಒಂದ್ ಕಡೆ ಈ ತರ ಸಾಮಾನ್ಯ ಕಾರ್ಯಕರ್ತನ ಕೊಟ್ಟಿದ್ದಾರೆ ಸಾಮಾನ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತನ ಕೊಟ್ಟಿದ್ದಾರೆ ಹಣದ ವ್ಯವಸ್ಥೆ ಇಲ್ಲ ಅಂತ ಎಲ್ಲೋ ಹೇಳಿದ್ದಾರೆ ಅನ್ನುವಂತ ಒಂದು ಸುದ್ದಿ ಆಗ್ತಾ ಇದೆ ಎಷ್ಟು ನಿಜ ಸುಳ್ಳು ನನಗೆ ಗೊತ್ತಿಲ್ಲ ಆದರೆ ಈ ಕ್ಷೇತ್ರದ ಜನ ಯಾವತ್ತು ಹಣ ಇರೋರಿಗೆ ಎಂಎಲ್ಎ ಮಾಡಿದ್ದಾರೆ ಅಂತ ಏನಿಲ್ಲ ಹಾಗಾಗಿ ಒಬ್ಬ ಕೈಗೆ ಸಿಗಬಲ್ಲಂತ ಮತ್ತೆ ನನ್ನ ನಡವಳಿಕೆನೂ ಗೊತ್ತಾಗಿದೆ ಜನರಿಗೆ ಹಾಗಾಗಿ ನನ್ನನ್ನ ಈ ಬಾರಿ ಆಯ್ಕೆ ಮಾಡಬೇಕು ಅನ್ನುವಂತ ಮನವಿ ಇಟ್ಕೊಂಡು ಹೋಗ್ತಾ ಇದ್ದೀನಿ ಅದೇ ರೀತಿ ಕೆಆರ್ ಕ್ಷೇತ್ರದಲ್ಲಿ ಏನಾದರೂ ಪೆಂಡಿಂಗ್ ಡೆವಲಪ್ಮೆಂಟ್ ಆಗಿಲ್ಲ ಆ ರೀತಿ ಏನಾದರೂ ನೀವು ಡೆವಲಪ್ಮೆಂಟ್ ಮಾಡಬೇಕಂತ ಏನಾದರೂ ಒಂದು ಇದೆಯಾ ಸರ್ ಅದರ ಪೆಂಡಿಂಗ್ ಡೆವಲಪ್ಮೆಂಟ್ ಅಂತಿಲ್ಲ ಆದ್ರೆ ನಾನು ಹೇಳಿದಂಗೆ ರಾಮದಾಸ್ ಅವರು ಕಸದ ವಿಲೇವಾರಿ ಅದನ್ನ ತೆಗೆದುಕೊಂಡಿದ್ರು 38 ಕೋಟಿ ರೂಪಾಯಿ ಪ್ರಾಜೆಕ್ಟ್ ವಿ ಸೋಮಣ್ಣ ಅವರು ತಂದು ಕೊಟ್ಟಿದ್ರು ಇನ್ನು ಕಂಪ್ಲೀಟ್ ಆಗಿಲ್ಲ ಅದು ಅದಕ್ಕೆ ಸಮಸ್ಯೆ ಬಗೆಹರಿದಿಲ್ಲ ಈ ರೀತಿ ಒಂದೋ ಎರಡೋ ಇದ್ದಂಗಿದೆ ಆ ಕಾಲುವೆ ಸಮಸ್ಯೆನೂ ಇದ್ದಂಗಿದೆ ಅದು ಬಿಟ್ಟರೆ ಕೆಆರ್ ಕ್ಷೇತ್ರ ಸುಶಕ್ತ ಏನೋ ಒಂಥರ ಸಶಕ್ತವಾಗಿದೆ ಚೆನ್ನಾಗಿದೆ ರಾಮದಾಸ್ ಅವರು 25-26 ವರ್ಷದಿಂದ ಚೆನ್ನಾಗೂ ಮೇಂಟೈನ್ ಮಾಡ್ಯಾರ ಕ್ಷೇತ್ರ ಹಾಗಾಗಿ ಯಾವುದೇ ಆತಂಕ ಇಲ್ಲ ಸದ್ಯಕ್ಕೆ ಇವತ್ತು ನಾಮಿನೇಷನ್ ಮುಗಿದಿದೆ ಸರ್ ನಾಳೆಯಿಂದ ಎಲೆಕ್ಷನ್ ವಿಚಾರಕ್ಕೆ ಹೇಗೆ ಕೆಲಸ ಮಾಡ್ತಿದ್ದೀರಾ ಸರ್ ನಾಳೆ ಇಲ್ಲ ನಾಳೆದಿಂದ ವಾರ್ಡ್ ವೈಸ್ ಲಿಸ್ಟ್ ಮಾಡ್ತಾ ಇದ್ದೀನಿ
ಒಂದೇಶರ ವಾರ್ಡ್ಗಳಲ್ಲಿ ಪ್ರಾರಂಭದಲ್ಲಿ ಸಂಚಾರ ಮಾಡೋ ಮುಖಾಂತರ ನಾನು ಅನ್ಕೊಂಡಿದ್ದೀನಿ ಬೆಳಿಗ್ಗೆ ಒಂದು ಅರ್ಧ ವಾರ್ಡ್ ಸಂಜೆ ಅರ್ಧ ವಾರ್ಡ್ ಆತರ ಮಾಡಿ 15 ದಿವಸದಲ್ಲಿ ಎಲ್ಲಾ ವಾರ್ಡ್ಗಳನ್ನು ಭೇಟಿ ಮಾಡುವಂತದ್ದು ಮತದಾರನ ಮ್ಯಾಕ್ಸಿಮಮ್ ತಲುಪುವಂತ ರೀತಿಯಲ್ಲಿ ನೋಡ್ಕೋತೀನಿ ಕೆಆರ್ ಕ್ಷೇತ್ರದಲ್ಲಿ ಸುಮಾರು ಅಲ್ಪಸಂಖ್ಯಾತರು ಅವರು ಇದ್ದಾರೆ ಸರ್ ಅವರಿಗೆ ನೀವು ಹೇಗೆ ಇದು ಮಾಡ್ತೀರಾ ಸರ್ ನಿಮಗೆ ವೋಟ್ ಹಾಕಬೇಕಂತ ಅಲ್ಲ ಈಗ ನಮ್ಮ ಪ್ರಧಾನಮಂತ್ರಿ ಅವರೇ ಹೇಳಿದ್ದಾರೆ ಬಿಜೆಪಿಯ ಯಾವ ವಿಚಾರದಲ್ಲೂ ಈಗ ಮುಸ್ಲಿಮರಿಗೆ ಯಾವುದೇ ಗೊಂದಲ ಇಲ್ಲ ಹಾಗಾಗಿ ಸಹಜವಾಗಿ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಅಭ್ಯರ್ಥಿ ಆದಮೇಲೆ ಎಲ್ಲರೂ ಓಟು ಬೇಕು ಯಾರದೋ ಒಬ್ಬ ಓಟಿಂದ ಗೆಲ್ತೀನಿ ಒಬ್ಬರು ಓಟಿಂದ ಸೋಲ್ತೀನಿ ಅನ್ನೋದೇನಿರಲ್ಲ ಹಾಗಾಗಿ ಆ ತರ ಮೈನಾರಿಟಿಯ ಓಟರ್ ಮೇಲೂ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ ಸರ್ಕಾರ ಕೊಟ್ಟಿರುವ ಯೋಜನೆಗಳನ್ನು ಅವರು ತಗೊಂಡು ಹೋಗಿದ್ದಾರೆ ಅವರು ಫಲಾನುಭವಿಗಳೇ ಆಗಿದ್ದಾರೆ ಹಾಗಾಗಿ ಸರ್ಕಾರದ ಯೋಜನೆಯನ್ನು ಪಡೆದಿರುವ ನೀವು ಒಂದು ರೂಪಾಯಿ ಲಂಚ ಕೊಟ್ಟಿಲ್ಲ ವ್ಯಾಕ್ಸಿನೇಷನ್ಗೆ ಒಂದು ರೂಪಾಯಿ ಲಂಚ ಕೊಟ್ಟಿಲ್ಲ ಎಲ್ಲ ಡಿಬಿಟಿ ಮುಖಾಂತರ ಬರ್ತಾ ಇದೆ ಹಾಗಾಗಿ ಆ ತರದ ಸಂದರ್ಭದಲ್ಲಿ ಬಿಜೆಪಿನ ಬೆಂಬಲಿಸಿ ಅನ್ನುವಂತ ಮನವಿಯನ್ನು ನಾನು ಮಾಡ್ಕೊಳ್ಳೋದಿದ್ದೀನಿ ಸರ್ ಅದೇ ರೀತಿ ರಾಮದಾಸ್ ಅವರು ನಮಾಜ್ ಗಾಗ್ಲಿ ರಂಜಾನ್ ಬರ್ತಿದೆ ನಮಾಜ್ ಗಾಗ್ಲಿ ಅಥವಾ ಮುಸ್ಲಿಂ ಆರ್ಫನೇಜಸ್ ಗಾಗ್ಲಿ ವಿಸಿಟ್ ಮಾಡ್ತಿದ್ರು ರಂಜಾನ್ ಅಲ್ಲಿ ಸೊ ನಿಮ್ದು ಏನಾದ್ರೂ ಪ್ಲಾನ್ ಇದೆಯಾ ಸರ್ ಆ ತರದ ಪ್ಲಾನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಆ ತರ ಯಾವುದೇ ಧರ್ಮಕ್ಕೆ ಹೋಗಬಾರದು ಎಲ್ಲಾನು ಒಂದೇನೆ ಆ ರೀತಿಯ ಭಾವನೆಯಲ್ಲಿ ಎಲ್ಲಾನು ಒಂದೇ ದೇವಸ್ಥಾನ ಮಸೀದಿಯನ್ನೋ ಮತ್ತೊಂದು ಹೋಗಬಾರದು ಅನ್ನುವಂತ ಯಾವುದೇ ಗಡುವನ್ನು ನಾನೇನು ಇಟ್ಕೊಂಡಿಲ್ಲ ಆಯಾ ಸಂದರ್ಭಕ್ಕೆ ಬಂದಾಗ ಆ ತರದ ಆಕ್ಟ್ ಮಾಡಬೇಕಾಗತ್ತೆ ಮಾಡ್ತೀನಿ ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತಿಳಿಸೋದಕ್ಕೆ ಬಯಸ್ತಾ ಇದ್ದೀನಿ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಿದ್ದೀನಿ ನಿಮ್ಮವ ಅಂತ ಅಂದ್ಕೊಂಡು ದಯಮಾಡಿ ಬಿಜೆಪಿಗೆ ಮತವನ್ನು ಕೊಡಬೇಕು ಅಂತ ಹೇಳ್ತಾ ರಂಜಾನ್ ಹಬ್ಬದ ಶುಭಾಶಯಗಳನ್ನ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ ನಮಸ್ಕಾರ